ಹಾಯ್ ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ನಾನು ಆಫ್ಟರ್ನೂನ್ ಆಗೇ ಹೋಯ್ತು, ಇನ್ನೇನು ಇವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಡಿಯೋ ನೆನ್ನೆ ಅಪ್ಲೋಡ್ ಆಗಿಲ್ಲ, ಬಿಕಾಸ್ ಮನೆಗೆ ರಿಲೇಟಿವ್ಸ್ ಬಂದಿದ್ರು. ರಿಲೇಟಿವ್ಸ್ ಬಂದಾಗಲೆಲ್ಲ ವಿಡಿಯೋ ಜಾಸ್ತಿ ಮಾಡೋದು ಅಂತ ಕೇಳ್ಬೋದು, ಬಟ್ ರಿಲೇಟಿವ್ಸ್ ಕೆಲಸ ಅಡುಗೆ ಮಾತು ಕತೆ ಜೊತೆ ವಿಡಿಯೋ ಮಾಡೋದೇ ಮರ್ತೋಗಿ ಲಾಸ್ಟಲ್ಲಿ ನೆನಪಾಯಿತು. ಸೊ ಹಾಗಾಗಿ ವಿಡಿಯೋ ಎಲ್ಲ ಮಾಡೋದಕ್ಕೆ ಆಗಲಿಲ್ಲ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಮನಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಬನ್ನಿ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇನ್ನೇನು 50K ಫಾಲೋವರ್ಸ್ ಆಗೋದಕ್ಕೆ ಏನು ಒಂದು 400-500 ಮೆಂಬರ್ಸ್ ಆದರೆ 50K ಫಾಲೋವರ್ಸ್ ಆಗ್ತಾರೆ. ಎಷ್ಟೋ ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಬಟ್ ಫೇಲೂರ್ ಅನ್ನೋದು ಎಲ್ಲೂ ಆಗಲಿಲ್ಲ. ಒಂದೊಂದು ಹೆಜ್ಜೆ ಪುಟ್ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಕಂಟೆಂಟ್ ರೀಲ್ಸ್ ಮಾಡಿ ಅಂತ ಕೇಳ್ತೀರಾ. ಕಂಟೆಂಟ್ ರೀಲ್ಸು ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗ್ತಾ ಇರೋಂಗೆ ಯೂಟ್ಯೂಬಲ್ಲಿ ರೀಚ್ ಆಗ್ತಿಲ್ಲ. ಏನಕ್ಕೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಎಫರ್ಟ್ ಹಾಕೇನೆ ಖಂಡಿತವಾಗ್ಲೂ ಮಾಡಿರೋದು. ಇನ್ಸ್ಟಾಗ್ರಾಮಲ್ಲಿ ಬಂದು ಮಿಲಿಯನ್ಸ್, 2 ಡೇಸ್ಗೆ ಮಿಲಿಯನ್ಸ್ ಕ್ರಾಸ್ ಆಗಿದೆ ವಿಡಿಯೋಸು. ಅದೇ ಕಂಟೆಂಟ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿದ್ದಕ್ಕೆ ಅದು ನೆಟ್ಟಿಗೆ 2000 ವ್ಯೂಸೂ ಆಗಲಿಲ್ಲ. ಅದು ಒಂದು ಬೇಜಾರು. ಕಂಟೆಂಟ್ ವಿಡಿಯೋ ಅಂತ ಕೇಳಿದಾಗ ಕಂಟೆಂಟ್ ವಿಡಿಯೋ ಹಾಕಿದ್ರೆ ಕಂಟೆಂಟ್ ವಿಡಿಯೋಸ್ ನಿಜವಾಗ್ಲೂ ವ್ಯೂಸ್ ಆಗೋಲ್ಲ. ಎಫರ್ಟಿಂದ ಹಾಕ್ತೀವಿ, ಬೇರೆ ಹೆಂಗೋ ಬೇಕಾಬಿಟ್ಟು ಮಾಡಿದ ವಿಡಿಯೋ ಆಟೋಮೆಟಿಕ್ ಡ್ಯಾನ್ಸ್ ಮಾಡಲಿ ವಿಡಿಯೋ ವೈರಲ್ ಆಗಿಬಿಡುತ್ತೆ. ನನಗೆ ಆ ಥರ ವೈರಲ್ ಆಗೋದಕ್ಕಿಂತ ಈ ಥರ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಿರೋದು ವೈರಲ್ ಆಗಿದ್ರೆ ತುಂಬಾ ಖುಷಿಯಾಗುತ್ತೆ. ಸಪೋರ್ಟ್ ಮಾಡಿ ದಯವಿಟ್ಟು. ಎಫರ್ಟ್ ಹಾಕಿ ನೀವು ಕಂಟೆಂಟ್ ವಿಡಿಯೋ ಬೇಕು ಬೇಕು ಅನ್ನೋ ರೀಸನ್ನಿಂದ ನಾನು ಕಂಟೆಂಟ್ ವಿಡಿಯೋನ ಹಾಕಿರೋದು. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ಹಾಗೆ ನನ್ನ ಲಿಪ್ಸ್ಟಿಕ್ ಶೇಡ್ ಬಗ್ಗೆ ತುಂಬ ಜನ ಕೇಳ್ತಿರ್ತೀರ, ನಾನು ಆಗಿರುವಂಥ ಈ ಲಿಪ್ಸ್ಟಿಕ್ ಕಮ್ಮಿ ಮಾಡಿ, ಲಿಪ್ಸ್ಟಿಕ್ ಕಮ್ಮಿ ಮಾಡಿ ಅಂತ ಕೇಳ್ತಾ ಇರ್ತೀರ. ನಾನು ಒಂದು 3-4 ಶೇಡ್ಸ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ನಾನಿವಾಗ ಹಾಕಿರೋದು ಬಂದು ಶುಗರ್ ಕಂಪ್ನಿದು. ನಾನು ಇಟ್ಕೊಂಡಿರೋ ಲಿಪ್ಸ್ಟಿಕ್ಸ್ ಎಲ್ಲ ನನ್ನ ಬ್ರೈಡ್ಗೆ ಯೂಸ್ ಮಾಡೋ ಲಿಪ್ಸ್ಟಿಕ್ಸ್ಗಳು ಬೇರೆ, ಪ್ಯಾಲೆಟ್ಗಳೇ ಬೇರೆ, ಲಿಪ್ಸ್ಟಿಕ್ ಪ್ಯಾಲೆಟು ಮತ್ತು ಸಪ್ರೇಟ್ ಯೂಸ್ ಮಾಡೋ ಲಿಪ್ಸ್ಟಿಕ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋ ಈ ಲಿಪ್ಸ್ಟಿಕ್ನ ಪ್ರೈಸ್ ಬಂದು 1050 ರುಪೀಸ್. ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು, ಬಟ್ ಸಿಕ್ಕಾಪಡೆ ಚೆನ್ನಾಗಿದೆ. ನನ್ನ ಮುಖಕ್ಕೆ ಎಲ್ಲ ಲಿಪ್ಸ್ಟಿಕ್ಕೂ ಮ್ಯಾಚ್ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಮ್ಯಾಚ್ ಆಗೋಲ್ಲ. ನಾನು ನೋಡಿ ತೊಗೊಳ್ಳೋದು ಯಾವುದು ಮ್ಯಾಚ್ ಆಗೋಲ್ಲ, ಅಲ್ಲೇ ಅಪ್ಲೈ ಮಾಡಿ ಟೆಸ್ಟ್ ಮಾಡಿ ಆಮೇಲೆ ನಾನು ಬೈ ಮಾಡಬೇಕಾಗುತ್ತೆ. ಒಂಥರ ಗೊತ್ತಿಲ್ಲ, ನನ್ನ ಇಷ್ಟ ಆಗಿ ತೊಗೊಂಡಿದ್ದು ಯಾವುದು ನನಗೆ ಸೂಟ್ ಆಗೋಲ್ಲ, ನನ್ನ ಸ್ಕಿನ್ಗೆ ಮ್ಯಾಚಿಂಗೆ ಆಗೋಲ್ಲ, ಡಲ್ ಹೊಡೆಯುತ್ತೆ. ಸೊ ನಾನು ಒಂದು 899 ರುಪೀಸ್ ಕೊಟ್ಟು ಒಂದು ಮರೂನ್ ಕಲರ್ ಲಿಪ್ಸ್ಟಿಕ್ನ ನೋಡಿ ತಂದಿದ್ದೆ ಇದು ನನಗೆ ಸೂಟ್ ಆಗುತ್ತೆ ಅಂತ. ಆದರೆ ಅದು ನನ್ನ ಸ್ಕಿನ್ಗೆಲ್ಲ ಮಮ್ಮಿಗೆ ಪರ್ಫೆಕ್ಟಾಗಿ ಸೂಟ್ ಆಯಿತು. ಸೊ ಇವಾಗ ಬನ್ನಿ, ಫಸ್ಟು ಲಿಪ್ಸ್ಟಿಕ್ ಶೇಡ್ನ ತೋರಿಸಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಓಕೆ, ನಾನು ಇವಾಗ ಲಿಪ್ಸ್ಟಿಕ್ ಶೇಡ್ಸ್ನ ತೋರಿಸ್ತೀನಿ. ಇವಾಗ ಪ್ರೆಸೆಂಟು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ಸ್ ಅಂತ ಅಂದರೆ ಇದು 3 ಶೇಡ್ಸು. ಇದು 3 ಕೂಡ ಬೇರೆ ಬೇರೆ ಲಿಪ್ಸ್ಟಿಕ್ಸೇನೆ. ಇದು ಬಂದು ಶುಗರ್ದು, ನೀವು ನೋಡ್ತಾ ಇರ್ಬೋದು ಶುಗರ್ದೇನೆ. ಇದು ಸಿಕ್ಕಾಪಡೆ ಸಕ್ಕದಾಗಿದೆ. ಇದು ಶೇಡ್ ನಂಬರ್ ಹೇಳ್ಬಿಡೋಣ ಮೊದಲು, 06 ಪಂಚ್ ಅಂತ ಇದು. ಇದನ್ನೆಲ್ಲ ನಾನು ಇವಾಗ ಹಾಕಿರೋದು ಬೇರೆ, ಬಟ್ ಎಷ್ಟು ಸಕ್ಕದಾಗಿರುತ್ತೆ ಆ್ಯಂಡ್ ಎಷ್ಟು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತಂದರೆ ಅನ್ಬಿಲೀವೇಬಲ್. ಕಾಸಿ ಅದೇನು ಕಾಸಿ ಕಾಸಿಗೆ ಕಾಸಿನಂತೆ ಕಜ್ಜಾಯನ ಏನು ಹೇಳ್ತಾರಲ್ಲ ಹಂಗೆ. ಸೊ ನೆಕ್ಸ್ಟ್ ಒನ್ ಬಂದು ಇದು ನನ್ನ ಫೇವ್ರೆಟ್, ಇದು ಬಂದು ಪಾಪಿಂಗ್ ಅಂತ. ಇದು ಎಕ್ಸ್ಪೈರ್ ಡೇಟ್ ಬಂದು 6/2027ವರೆಗೂ ಇದೆ. ವಾವ್, ಕ್ರಯಾನ್ ಲಿಪ್ಸ್ಟಿಕ್ಸ್ ಬರುತ್ತಲ್ಲ. ಇದು ಬಂದು ಬೆರಿ ವೈನ್, ಶೇಡ್ ನಂಬರ್ ಬಂದು 09 ಬೆರಿ ವೈನ್ ಮಾರ್ಸ್. ಇದು ಸ್ಕೆಚ್ ಇದು ಬರುತ್ತಲ್ಲ ಏನ ಕ್ರಯಾನ್ಸು, ನಾನು ಇದು ನೋಡಿ ಶಾರ್ಪ್ ಹೆಂಗೆ ಮಾಡಿಬಿಟ್ಟಿದ್ದೀನಿ, ಹಿಂಗೆ ಹಾಕಿ ಹಾಕಿ ಶಾರ್ಪ್ ಆಗಿದೆ. ಇದು ಅಲ್ಲ ನಾನು ಇವತ್ತು ಯೂಸ್ ಮಾಡಿರೋದು, ತುಂಬಾ ಇದೆ 27. ಓ ಮೈ ಗಾಡ್, 2027ವರೆಗೂ ಬರುತ್ತೆ. ನಾನು ಹೊಸ ಹೊಸ ಲಿಪ್ಸ್ಟಿಕ್ ತೆಗೆದು ಪಾಕೆಟ್ಗೆ ಆ್ಯಡ್ ಮಾಡ್ಕೋತಾ ಇದ್ರೆ ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಬೆರಿ ವೈನ್ ಕಲರ್ ಇದು, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅಂದರೆ ನಾವು ರೀಲ್ಸ್ ವೀಡಿಯೋಸ್ ಎಲ್ಲ ಮಾಡಬೇಕಾದ್ರೆ ಲಿಪ್ಸ್ಟಿಕ್ ಹಾಕಿ ಮಾಡೋದ್ರಿಂದ ಡಾರ್ಕ್ ಆಗುತ್ತೆ ಫಿಲ್ಟರ್ಸ್ ಎಲ್ಲ ಹಾಕಿದಾಗ. ಆ್ಯಂಡ್ ಇದು ಬಂದು ಶೋ ಸ್ಟಾಪರ್ ಲಿಕ್ವಿಡ್ ಮ್ಯಾಟ್. ಇದು ಫಾರ್ 52ದು ಡೈಲಿ ಲೈಫ್, ಫಾರ್ 52 ಪ್ರೊಫೆಷ್ನಲ್.
ಈ ಇದ್ದೇನೆ ನಾನು ಹಾಕಿರೋದು ಎಷ್ಟು ಚೆನ್ನಾಗಿದೆ ಅಂದರೆ ಸೇಮ್ ಟು ಸೇಮ್ ಸಖತ್ತಾಗಿದೆ. ಇದು ಕೂಡ ಅಷ್ಟೇ, ನಾವು ನೀರೆಲ್ಲ ಕುಜ್ಜಿದ್ರೂ ಹೋಗಲ್ಲ. ನಾನು ಬ್ರಷ್ ಮಾಡ್ತೀನಲ್ಲ ನೈಟು, ಅವಾಗ ಬ್ರಷಲ್ಲಿ ಉಜ್ತೀನಿ ಲಿಪ್ಸ್ನ, ಸೊ ಅವಾಗಲೇ ಹೋಗೋದಿದು. ನಾವು ದಿಸ್ 3 ಲಿಪ್ಸ್ಟಿಕ್ಸ್ ಆರ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಂದರೆ ನಾನು ಲಿಪ್ಸ್ಟಿಕ್ಸ್ಗೇ ಜಾಸ್ತಿ ದುಡ್ಡು ಹಾಕಿ 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 ವೇಸ್ಟ್ ಮಾಡೋದು. ಬಟ್ ಇವು ಫೇವ್ರೇಟ್ ಆಗಿರೋದ್ರಿಂದ ತೊಗೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಖಾಲಿ ಆಗೋವರೆಗೂ ನೀನು ತೊಗೋಬಾರ್ದು. ಇನ್ನು ಇದು ಮಿನಿಮಮ್ ಅಂದ್ರೂ ನಾನು ಡೈಲಿ ಹಾಕ್ತೀನಿ ಅಂದರೆ ಒಂದು ವರ್ಷನಾದರೂ ಬರಲ್ವಾ? ದಿನ ಲಿಪ್ಸ್ಟಿಕ್ ಹಾಕ್ಲೇಬೇಕು ನಾನು. ಲಿಪ್ಸ್ಟಿಕ್ ಮತ್ತು ಕಾಜಲ್ ಇಲ್ಲ ಅಂತ ಅಂದರೆ ನಾನು ಶೈಲು ಶೈಲು ಆಗೇ ಇರೋದಿಲ್ಲ, ವಿಚಿತ್ರವಾಗಿ ಕಾಣಿಸ್ತೀನಿ. ಸೊ ಇವಾಗ ಬನ್ನಿ, ಬುಜ್ಜಿನ ಕರ್ಕೊಂಡು ಬಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಟೈಮ್ ಕೂಡ ಆಗ್ತಾ ಬಂತು, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ. ಕೆಲಸನ ಮುಗಿಸ್ಕೊಂಡು ಹೋಗಿ ಬುಜ್ಜಿನ ಪಿಕ್ ಮಾಡಿ ನಂತರ ಸಿಗ್ತೀನಿ. ಸೊ ಬನ್ನಿ, ಇವಾಗ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬುಜ್ಜಿನ ಹೋಗಿ ಪಿಕ್ ಮಾಡ್ಕೊಂಡು ಬರೋಣ. ಇನ್ನು ಒಂದು 15 ಮಿನಿಟ್ಸ್ ಬುಜ್ಜಿನ ಕೂಡ ಪಿಕ್ ಮಾಡಬೇಕು. ಲೆಟ್ಸ್ ಗೋ, ಹೋಗ್ಬೇಕು ಇವಾಗ. ಐ ಆಮ್ ರೆಡಿ ಟು ಗೋ. ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬುಜ್ಜಿನ ಪಿಕ್ ಮಾಡ್ಕೊಂಡು ಬರ್ತೀನಿ. ಓಕೆ, ಇವಾಗ ಬುಜ್ಜಿನ ಕರ್ಕೊಂಡು ಮನೆಗೆ ಬಂದೆ. ಅವನ್ನ ಇವಾಗ ಫ್ರೆಶಪ್ ಮಾಡಿಸ್ಬೇಕು, ಅವ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಬೇರೆ ಬಟ್ಟೆ ಹಾಕ್ಸಿ ಅವ್ನ ಕೈ ಕಾಲೆಲ್ಲ ತೊಳೆದು ಮುಖ ತೊಳೆದು ಕರ್ಕೊಂಡು ಬರಬೇಕು ಊಟಕ್ಕೆ. ಯಾಕಂದರೆ ಹೊರಗಡೆ ಎಲ್ಲ ಆಟ ಆಡಿರ್ತಾನೆ ಸ್ಕೂಲಲ್ಲೆಲ್ಲ ಅಲ್ವಾ, ಹಾಗಾಗಿ ಇವಾಗ ಅವನ್ನ ರೆಡಿ ಮಾಡ್ತಾ ಇದ್ದೀನಿ. ಬುಜ್ಜಿಗೆ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಸೊ ಬೆಳಗ್ಗೆ ದೋಸೆ ಮಾಡಿದ್ದೆ, ಅದು ಪಲ್ಯ ಕೂಡ ಇತ್ತು, ಹಾಗೆ ದೋಸೆ ಹಿಟ್ಟು ಕೂಡ ಇತ್ತು. ದೋಸೆನೇ ಮಾಡಬೇಡ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನನಗೇನಿಲ್ಲ, ರೈಸ್ ಮಾಡ್ಕೊಂಡಿದ್ದೆ, ಸಾಂಬಾರಿತ್ತು ನನಗೆ ಅಂತ ಅಂದ್ಬಿಟ್ಟು ಸಾಂಬಾರನ್ನ ಕೂಡ ಬಿಸಿ ಮಾಡೋಕ್ಕಿಟ್ಟೆ. ಬುಜ್ಜಿಗೆ ಇಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ದೋಸೆ ಮಾಡಿ ತಗೊಂಡು ಹೋಗ್ಬೇಕು ಇವಾಗ. ಅವ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ದೋಸೆ, ಚಪಾತಿ, ಇಡ್ಲಿ ಈ ಥರದ್ದೆಲ್ಲ. ಸೊ ಮಾಡ್ತಾ ಇದ್ದೆ, ಹಾಗೆ ವೀಡಿಯೋ ಕೂಡ ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಸೊ ನಾನು ದೋಸೆ ಎಲ್ಲ ಮಾಡಿದ್ರೆ ಅವ್ನಿಗೆ ಮಧ್ಯಾಹ್ನಕ್ಕೂ ಆಗಬೇಕು ಅನ್ನೋ ರೀತಿ ಇಟ್ಟಿರ್ತೀನಿ. ಸ್ವಲ್ಪನಾದರೂ ಇದ್ದೇ ಇರುತ್ತಲ್ವ ಅವ್ನು ತಿನ್ನೋದು, ಎರಡು ದೋಸೆ ಪುಟ್ ಪುಟ್ ಆಣಿದು. ಸೊ ಹ್ಯಾಪಿ ಹ್ಯಾಪಿ ಐ ಆಮ್ ಹ್ಯಾಪಿ ಅಂತ ಹೇಳ್ತಿದ್ದಾನೆ ಬುಜ್ಜಿ. ಟಿ ವಿ ಸೌಂಡ್ ಮ್ಯೂಟ್ ಮಾಡಿರಲಿಲ್ಲ, ಸೊ ಹಂಗಾಗಿ ಓಕೆ ನೀರು ತೊಗೊಂಡು ಬರ್ತೀನಿ ಇದು ಅಂತ ಅಂದ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ನಾನು ಇಲ್ಲಿ ನೀರು ತೊಗೊಳ್ಳೋಕ್ಕೆ ಅಂತ ಬಂದೆ. ಬುಜ್ಜಿಗೆ ಏನಿಲ್ಲ, ಅಕ್ವಾಗಾರ್ಡಲ್ಲೇ ಇರುತ್ತೆ ಗ್ಲಾಸ್, ತೊಗೊಳ್ಳೋದು ವೀಡಿಯೋ ಮಾಡ್ತಾಯಿದ್ರೆ ಒಂದೇ ಕೈಲಿ ಆನ್ ಮಾಡಿಬಿಟ್ಟು ತಗೊಂಡು ಇವಾಗ ಹೋಗಿ ತಿನ್ನಿಸ್ಬೇಕು. ಅವನೇ ತಿಂತಾನೆ, ಬಟ್ ನಾನು ತಿನ್ನಿಸಿದ್ರೇ ನನಗೇನೋ ಒಂಥರ ಸಮಾಧಾನ. ಬೇರೆ ಟೈಮಲ್ಲಿ ಹಾಕೊಡ್ರೆ ಅವನೇ ತಿನ್ಕೊಂಡು ಕೂತಿರ್ತಾನೆ, ಸ್ವಲ್ಪ ಡಿಲೇ ಮಾಡ್ತಾನೆ ಅಷ್ಟೇ. ನಾನು ತಿನ್ನಿಸಿದ್ರೆ ನನ್ನ ಜೊತೆ ಮಾತಾಡಿಕೊಂಡು ಎಲ್ಲ ತಿನ್ಕೋತಾನೆ. ಓಕೆ ಫ್ಯಾಮ್, ಬುಜ್ಜಿನೂ ಮಲಗಾಯಿತು, ಅವ್ನಿಗೆ ಊಟ ತಿನ್ನಿಸಿ ಅವನ್ನ ರೆಡಿ ಮಾಡಿ ಮಲಗಿಸಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲ ಎದ್ದೇಳ್ತಾನೆ. ನಾನು ಸ್ಯಾರಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ಸ್ಯಾರಿದಾಯಿತು, ಮತ್ತೀಗ ಹೇರ್ ಸ್ಟೈಲ್ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಅಂದರೆ ಪ್ರಾಕ್ಟೀಸ್ ಅಂತಂದರೆ ಹೊಸದಾಗಿ ಯಾವ್ದಾದ್ರು ಹೇರ್ ಸ್ಟೈಲ್ ಮಾಡೋಣ ಡಮ್ಮಿಗೆ ಅಂತ ಅಂದ್ಬಿಟ್ಟು ತೆಗೆದಿಟ್ಟಿದ್ದೀನಿ. ಸೊ ನಾನು ಹೇಳ್ತೀನಿ ತಮ್ಮನೆಯಲ್ಲಿ ಏನಕ್ಕೆ ಹಾಕಿರೋದು ಅಂತ ಅಂದ್ಬಿಟ್ಟು ಅಂದೆ. ಸೊ ಹೌದು, ತುಂಬ ಜನ ಕೇಳ್ತಾಯಿದ್ರಿ ಯಾವಾಗ ನೀವು ಸುನಿಲ್ ಅವ್ರ ಜೊತೆ ಹೋಗೋದು, ಕೊಟ್ರ ಸಿಕ್ಕಿದೆ, ನೀವೇನಕ್ಕೆ ಹೋಗ್ತಾ ಇಲ್ಲ, ಏನಕ್ಕೆ ಹೋಗ್ತಾ ಇಲ್ಲ ಅಂತ. ಸೊ ನಾನು ಹೇಳ್ತಾ ಇದ್ದೆ ಹೋಗ್ತೀನಿ ಹೋಗ್ತೀನಿ ಅಂತ. ಬಟ್ ಇವಾಗ ವಿ ಡಿಸೈಡೆಡ್ ಹೋಗೋದು ಬೇಡ ಅಂತ, ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಸುನಿಲ್ ಅವರು ಕೂಡ ನಾವಿಬ್ಬರೂ ಸೇರಿನೇ ಡಿಸೈಡ್ ಮಾಡಿರೋದು, ಬಿಕಾಸ್ ಸಮ್ ರೀಸನ್ಸ್ ಇದೇ ಇರುತ್ತೆ ಅಲ್ವಾ, ಒಂದಷ್ಟು ರೀಸನ್ಸ್ಗಳು. ಆದ್ದರಿಂದ ಹೋಗ್ತಾ ಇಲ್ಲ, ಏನು ಮಾಡೋಂಗಿಲ್ಲ, ಸ್ಯಾಕ್ರಿಫೈಸ್ ಅನ್ನೋದನ್ನ ಮಾಡಲೇಬೇಕು ಲೈಫಲ್ಲಿ. ನಾವು ಇವಾಗದ್ದು ಥಿಂಕ್ ಮಾಡೋದಕ್ಕಿಂತ ಮುಂದೆ ಥಿಂಕ್ ಮಾಡಿದ್ರೆ ಸ್ವಲ್ಪ ಗೊತ್ತಾಗುತ್ತೆ. ನಾವು ಪ್ರೆಸೆಂಟ್ ಥಿಂಕ್ ಮಾಡ್ಬೋದು, ಓ ಇವಾಗ ಕ್ವಾಡ್ರ ಸಿಕ್ಕಿದೆ ಹೋಗ್ಬೋದು, ಇನ್ನೇನು ಅಷ್ಟೇ ಮೈಂಡಿಗೆ ಬರೋದು, ಇನ್ನೇನು ಅಂತ. ನಾವು ಫ್ಯೂಚರ್ನ ಥಿಂಕ್ ಮಾಡಿದಾಗ ಎಷ್ಟೆಲ್ಲ ಇದೆ, ಏನೆಲ್ಲ ಇದೆ, ವರ್ಕ್, ಎಜುಕೇಷನ್, ಎವ್ರಿಥಿಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಸಮ್ ರೀಸನ್ಸಿಂದ ನಾನು ಹೋಗ್ತಾ ಇಲ್ಲ. ಸುನಿಲ್ ಅವರು ಕೂಡ, ನಾನು ಸುನಿಲ್ ಇಬ್ಬರು ಡಿಸೈಡ್ ಮಾಡಿನೇ ಇದನ್ನು ನಾನು ಹೇಳ್ತಾ ಇರೋದು, ಹೋಗ್ತಾ ಇಲ್ಲ ಕ್ವಾರ್ಟರ್ಸ್ಗೆ. ಕ್ವಾರ್ಟರ್ಸ್ ಆಲ್ರೆಡಿ ನವೆಂಬರ್ ಡಿಸೆಂಬರಿಂದನೇ ಕ್ವಾರ್ಟರ್ಸ್ ಅಪ್ಲೈ ಎಲ್ಲ ಮಾಡಿದರು ಸುನಿಲ್, ಅಪ್ಲೈ ಎಲ್ಲ ಮಾಡಿ ಕ್ವಾರ್ಟರ್ಸ್ ಕೂಡ ಸಿಕ್ಕಿತ್ತು. ಮಸ್ತ್ ಕ್ವಾರ್ಟರ್ಸ್ಗಳಿದ್ದಾವೆ, ನಾನು
ತೋರಿಸಿದೆ ನಿಮಗೆ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಅಲ್ವ, ಕ್ವಾರ್ಟರ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅಪಾರ್ಟ್ಮೆಂಟ್ಗಳು ಅಂತ. ಸೊ ಇವಾಗ ನಾವಿಬ್ಬರು ಡಿಸೈಡ್ ಮಾಡಿನೇ ಥಿಂಕ್ ಮಾಡಿನೇ ಹೇಳ್ತಾ ಇರೋದು, ಕ್ವಾರ್ಟರ್ಸ್ಗೆ ಹೋಗ್ತಾ ಇಲ್ಲ ಅಷ್ಟೇ ಇವಾಗ ಸದ್ಯಕ್ಕೆ. ಹೇಳಬೇಕಿತ್ತು ನಿಮ್ಮ ಜೊತೆ, ನಾನು ಶೇರ್ ಮಾಡ್ಕೋಬೇಕಿತ್ತು ಈ ರೀಸನ್. ಸೊ ಹಾಗಾಗಿ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನೇನಾದರೂ ಇದ್ದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಲ್ಯಾಗ್ ಮಾಡೋದು ಬೇಡ, ಇಟ್ಕೊಂಡು ಎಳೆಯೋದು ಬೇಡ. ಹೋಗ್ತೀರಾ ಹೋಗಲ್ವಾ, ಯಾವಾಗ ಹೋಗ್ತೀರಾ ಅಂತ ಕೇಳ್ತಾ ಇದ್ರಿ. ಇವಾಗ ಹೋಗ್ತಾ ಇಲ್ಲ ನಾನು ಕ್ವಾರ್ಟರ್ಸ್ಗೆ, ಬನ್ನಿ ಇವಾಗ ಹೇರ್ ಸ್ಟೈಲ್ ಮಾಡೋಣ, ಓಕೆನಾ? ಸೊ ಇವಾಗ ಮಮ್ಮಿ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ತಾತನ ಮನೆಗೆ. ಮಮ್ಮಿ ಅಲ್ಲಿ ಊರಿಗೆ ಹೋಗಿದ್ದಾರೆ ಅಲ್ವಾ, ಬಿಸಿಲು ಸಿಕ್ಕಾಬಡೆ. ಯಾಕೋ ಬಿಸಿಲು ಹೆಂಗಿದೆ ಅಂದ್ರೆ ಅಮ್ಮಮ್ಮ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ, ಬಿಸಿಲು ಸಿಕ್ಕಾಬಟ್ಟೆ. ಬಾ ಬಚ್ಚನ. ಇವಾಗ ಇಲ್ಲಿ ಮಮ್ಮಿನ ಪಿಕ್ ಮಾಡೋಣ ಅಂತ ಬಂದೆ ತಾತ ಮನೆಗೆ. ಹಾಗೆ ಸ್ವಲ್ಪ ಹೊತ್ತಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿಕೊಂಡು ಬುಜ್ಜಿನ ಕರ್ಕೊಂಡು ಇವಾಗ ಬರ್ತಾ ಇದ್ದೀನಿ ವಾಪಸ್ಸು ಮನೆಗೆ. ಮನೆಗೆ ಬಂದರೆ ಏನಿಲ್ಲ, ಸಾಂಬಾರಿದೆ, ಮುದ್ದೆ ಮಾಡಬೇಕು. ಸೊ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆಗಿಟ್ಟಿದ್ದೆ. ರೈಸ್ ಕೂಡ ಪಕ್ಕದಲ್ಲಿ ಆಗ್ತಾ ಇದೆ. ಏನಿಷ್ಟು ಬೇಗ ಬೇಗ ಮಾಡ್ತಾ ಇದ್ದೀನಂತ ನೋಡ್ತಾ ಇದ್ದೀರಾ, ಚಾನ್ಸೇ ಇಲ್ಲ. ಇದು ಫಾಸ್ಟ್ ಮೋಡ್ಗೆ ಹಾಕಿರೋದ್ರಿಂದ ಅಷ್ಟು ಸ್ಪೀಡಾಗಿ ತೋರಿಸ್ತಾ ಇದೆ. ಅಲ್ಲೇ ಅದು ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಹಾಗೇನೇ ಮುದ್ದೆ ಕೂಡ ರೆಡಿ ಆಗ್ತಾ ಇತ್ತು. ಇನ್ನೇನು ಎಲ್ಲರೂ ಊಟ ಮಾಡೋದು ಒಂದೇ ಬಾಕಿ. ಇವತ್ತಿನ ಕಂಪ್ಲೀಟ್ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಕಂಪ್ಲೀಟ್ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡಿ ನೈಟ್ಗೆ ಎಂಡ್ ಮಾಡ್ತಾ ಇದ್ದೀನಿ ಊಟದ ಟೈಮ್ಗೆ. ಸೊ ಸಪೋರ್ಟ್ ಮಾಡಿ. ಹೀಗೇನೇ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.